ಈ ಮಾವಿನ ಗಿಡದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈ ಮಾ ಇದು ನೋಡಿ, ಇಟ್ ಮಸ್ಟ್ ಬಿ ಅಬೌಟ್ 7-8 ಇಯರ್ಸ್ ಓಲ್ಡ್. ಈ ಇಷ್ಟು ದೊಡ್ಡ ಗಿಡದಲ್ಲಿ ನಮಗೆ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಅಬೌಟ್ ಒಂದೊಂದ್ಸಲ ಇರೋದಿಲ್ಲ, ಒಂದು 8-10 ಕಾಯಿ ಬಿಡುತ್ತೆ. ಈ ಸೀಸನಲ್ಲಿ ಹೆಚ್ಚು ಕಡಿಮೆ ನಮಗೆ ಒಂದು 300-400 ಕಾಯಿವರೆಗೂ ಬಿಟ್ಟಿತ್ತು. ಬಿಟ್ಟು ಅದೇ. ಬಟ್ ಈ ತಳಿ ಗಿಡ ಇಷ್ಟು ಚಿಕ್ಕದಿರುತ್ತ ಸರ್ ಇದು? ಹಾಂ, ಇಷ್ಟೇ ದೊಡ್ಡದಾಗುತ್ತೆ, ಬಟ್ ಇದ್ರ ಮೇಲೆ ಬರುತ್ತೆ ಇಷ್ಟೇ. ಇದು ನೋಡಿ ಎಷ್ಟು ಮಾವಿನ ಹಣ್ಣು ಇದೆ ಎಲ್ಲ. ಏನು ನೀವು ಅಷ್ಟಂತೂ ತಿನ್ನಕ್ಕಾಗೋದಿಲ್ಲ? ಇಲ್ಲ ಇಲ್ಲ, ನಾವು ಇನ್ನ ಉಪಯೋಗಿಸೋದೇ ಇಲ್ಲ. ಈಗ ನೀವು ಬಂದ್ರಿ, ನಿಮಗೆ ಒಂದು ಬೇಕು ಅಂತ ಅನ್ಸ್ದಾಗ ಆಯ್ತು ತಗೊಳ್ಳಿ ಅಂತ. ಕೆಲವರಿಗೆ ಫ್ಯಾಮಿಲಿ ಅವ್ರು ಬಂದಾಗ ಉಪ್ಪಿನಕಾಯಿ, ಯಾರು ಆ ಟೈಮಲ್ಲಿ ಬರ್ತದ ಅವ್ರ ದಿಲ್ ಬಿ ಲಕ್ಕಿ ಟು ಟೇಕ್ ಇಟ್. ಕರೆಕ್ಟ್ 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 ಕರೆಕ್ಟ್. ಸೊ ಅದು ಖಾಲಿ ಆದ್ಮೇಲೆ ಇಲ್ಲ. ಓಕೆ, ಸೊ ಇದು ಈ ಜಂಗಲ್ ಪೋರ್ಷನ್ ಎಲ್ಲ ಇದು ಇಲ್ಲ ನಿಮ್ದೇನೆ ಸರ್ ಇದು? ಇಲ್ಲ, ಇದೆಲ್ಲ ನಮ್ಮ ನೇಬರ್ದು. ಓಕೆ ಓಕೆ ಓಕೆ. ಈಸ್ ಒನ್ ಆಬ್ಸೆಂಟಿ ಲ್ಯಾಂಡ್ ಲಾರ್ಡ್, ಈ ಲಿವ್ಸ್ ಇನ್ ಬ್ಯಾಂಗ್ಳೂರ್. ಹಾಂ ಹಾಂ, ಬರೋದ್ ಕಮ್ಮಿ. ಇದೆಲ್ಲ ಇಲ್ಲಿವರೆಗೆ ನಂದು. ಓಕೆ ಓಕೆ, ಈ ಎಜ್ಜಲ್ಲಿ ಈ ಎಜ್ಜೆ, ದಿಸ್ ಇಸ್ ಮೈ ಲಾಸ್ಟ್ ಬೌಂಡ್ರಿ. ಅಲ್ಲಿಂದ ಆಚೆ ಅವನು ಬರೋದು ಇಲ್ಲ, ಅವನು ನೋಡೋದು ಇಲ್ಲ. ಅವ್ರಿಗೀಗ ಇಟ್ ವೋಂಟ್ ವರ್ಕ್ ಔಟ್ ಫಾರ್ ದೆಮ್. ಕರೆಕ್ಟ್ ಕರೆಕ್ಟ್, ಲೇಬರ್ ಮೇನ್ ಆಬ್ಸೆಂಟ್ಲಿ ಲ್ಯಾಂಡ್ ಲಾರ್ಡ್ ಭಾಳ ಕಷ್ಟ. ಹೌದೌದೌದು, ಸ್ಪೆಷಲಿ ಅರೇಬಿಕಾ. ಈಗ ನೀವು ಹೆಂಗೋ ಮ್ಯಾನೇಜ್ ಮಾಡ್ಬೋದು, ಅರೇಬಿಕಾ ನಿಮ್ಮ ಪ್ರೆಸೆನ್ಸ್ ಇರಲೇಬೇಕು. ಅದು ನಮ್ಮ ಮಕ್ಕಳು ಸಾಕ್ದಂಗೆ ಸಾಕಬೇಕು. ಓಕೆ, ಈ ಸರ್ ಇದು ಪೆಪ್ಪರ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಪೆಪ್ಪರ್ ಈಗ ನಮ್ಮಲ್ಲಿ ಏನಾಗಿದೆ, ಪೆಪ್ಪರ್ ನಮ್ಮದು ಇಟ್ಸ್ ಅ ಹೈ ಆಲ್ಟಿಟ್ಯೂಡ್ ಜಾಗ ಇದು. ಇಟ್ಸ್ ಅಬೌಟ್ 4,000 ಅಬೌವ್ ಸೀ ಲೆವೆಲ್ ಇದು. ಇಲ್ಲಿ ನಮಗೆ ಮಾಯಿಶ್ಚರ್ ಸ್ವಲ್ಪ ಜಾಸ್ತಿ, ಸಿನ್ಸ್ ವಿ ಆರ್ ಆನ್ ದ ಹಿಲ್ಸ್. ಲೋ ಲೈಯಿಂಗ್ ಏರಿಯಾದಲ್ಲಿ ಮೆನ್ಸ್ ಚೆನ್ನಾಗಿ ಬರುತ್ತೆ. ಓ, ಅದು ಡಿಫ್ರೆನ್ಸ್ ಇದೆ. ಓಕೆ ಓಕೆ. ಸೊ ಈ ಹೈಯರ್ ಎಲಿವೇಶನ್ ಇಲ್ಲಿ ಏನಾಗಿದೆ ನಮಗೆ, ಒನ್ ಇಸ್ ಮಾಯಿಶ್ಚರ್ ಇಸ್ ಮೋರ್, ವಿಂಡ್ ಬ್ಲಾಸ್ಟ್ ಇಸ್ ಮೋರ್. ಓಕೆ, ನಮಗೆ ಇಲ್ಲಿ ಸಿಕ್ಕಾಬಟ್ಟೆ ಗಾಳಿ, ನಾವು ಹೈಟಲ್ಲಿ ಇದೀವಲ್ಲ. ಸೊ ಅದೇನಾಗುತ್ತೆ, ಕರೆಕ್ಟ್ ಟೈಮಿಗೆ ನಮಗೆ ಫೆಬ್ರವರಿ ಈ ಥರ ಎಲ್ಲ ಮಳೆ ಬಂದರೆ, ಚೆನ್ನಾಗಿ ಮಳೆ ಬಂದರೆ ಪೆಪ್ಪರ್ ಹಿಡಿತದೆ. ನಮಗೆ ಇದು ಯಾವಾಗ ಈ ಕೋನ್ಸ್ ಎಲ್ಲ ಹೊರಗೆ ಬರಬೇಕಾದ್ರೆ ಆಷಾಢ ಟೈಮಲ್ಲಿ ನಮ್ಮ ಈ ಏರಿಯಾದಲ್ಲಿ, ದಿಸ್ ಹೈಯರ್ ಎಲಿವೇಶನ್ ಏರಿಯಾದಲ್ಲಿ ಈ ಆಷಾಢ ಅಂತೀವಲ್ಲ, ಆ ಟೈಮಲ್ಲಿ ಅದೆಲ್ಲ ಬರುತ್ತೆ. ಆವಾಗ ಆಷಾಢ ಟೈಮಲ್ಲಿ ಮಳೆನೂ ಜಾಸ್ತಿ, ಗಾಳಿನೂ ಜಾಸ್ತಿ. ಓಕೆ, ಆ ಹೊಡೆತಕ್ಕೆ ಅದೆಲ್ಲ ಉದುರೋಗುತ್ತೆ. ಓಕೆ ಓಕೆ ಓಕೆ, ಪೇಪರಲ್ಲಿ. ಬಟ್ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅದೆಲ್ಲ ಈಗ ಮುಂಚೆಲ್ಲ ಸುಮ್ಮನೆ ಹಾಕಿಬಿಟ್ಟಿರೋರು, ಈಗ ಅದು ಯಾಕೆ ಹಿಡಿತಾ ಇಲ್ಲ ಅಂತ ನಾವು ರಿಸರ್ಚ್ ಮಾಡಿದಾಗ, ರಿಸರ್ಚ್ ಅಂದರೆ ಸುಮ್ಮನೆ ಒಂಥರ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ. ಯಾಕೆ ಏನು ಯಾಕೆ ಹಿಡಿಯೋದಿಲ್ಲ, ಅಲ್ಲಿ ಹಿಡಿತದೆ ನಮ್ಮಲ್ಲಿ ಯಾಕೆ ಅಂತ. ಸೊ ಈಗ ನಾವೇನು ಮಾಡ್ತೀವಿ, ಈ ಫೆಬ್ರವರಿಲಿ ನೀರು ಕೊಡೋಕೆ ಶುರು ಮಾಡ್ತೀವಿ. ಇನ್ ಕೇಸ್ ವಿ ಡೋಂಟ್ ಹ್ಯಾವ್ ಶವರ್ಸ್, ನೀರು ಪೈಪಲ್ಲೇ ಕೊಡೋಕೆ ಶುರು ಮಾಡ್ತೀವಿ. ಪೈಪ್ ನೀರು ಇದರಲ್ಲಿ ಅರೇಬಿಕಲ್ಲಿ ಈಗ ಮೆನ್ಸ್ ಹಿಡಿಯೋಕ್ಕೆ ಶುರು ಆಗಿದೆ. ಓಕೆ ಓಕೆ, ಅದೆಲ್ಲ ಈಗ ಮಾಯಿಶ್ಚರ್ ಇದು ಮೆನ್ಸ್ ಅಲ್ಲ ಆಷಾಢ ಟೈಮಲ್ಲಿ ನಮಗೆ ಆಲ್ಮೋಸ್ಟ್ ಸೆಟ್ ಆಗಿರ್ತದೆ. ಸೊ ಅವಾಗ ಒಂದ್ಸಲ ಅದು ಮೆನ್ಸ್ ಸೆಟ್ ಆಗಿಬಿಟ್ರೆ ನಿಮ್ಗೆ ಎಂಥ ಗಾಳಿ ಬರಲಿ ಎಂಥ ಮಳೆ ಬರಲಿ ಅದು ಬೀಳಲ್ಲ, ಬೀಳೋದಿಲ್ಲ. ಓಕೆ ಓಕೆ ಓಕೆ, ಬಟ್ ಅದು ಬಿಗಿನಿಂಗಲ್ಲಿ ಹಿಡ್ಕೋಬೇಕಷ್ಟೇ. ಅದೇ ಆ ಟೈಮಿಗೆ ನಾವು ನೀರು ಕೊಡಬೇಕು. ಹಾಂ ಓಕೆ, ನೀರು ಕೊಡಲಿಲ್ಲ ಅಂದರೆ ಸ್ವಲ್ಪ ಓಪನ್ ಮಾಡಬೇಕು, ನೀರು ಕೊಟ್ಟರೆ ಈಗ. ಬಟ್ ರೋಬಸ್ಟಾಗೆಲ್ಲ ಅದು ಇರಿಗೇಟ್ ಮಾಡ್ತೀನಿ ನಾನು. ರೈಟ್ ರೈಟ್. ಸೊ ಇರಿಗೇಟ್ ಮಾಡೋದ್ರಿಂದ ಅಲ್ಲೆಲ್ಲ ಚೆನ್ನಾಗಿರುತ್ತದೆ, ಎಕ್ಸೆಪ್ಟ್ ಫಾರ್ ಅರೇಬಿಕ. ಓಕೆ, ಸೊ ಅರೇಬಿಕಲ್ಲಿ ಇದೊಂದು ಹೈಯರ್ ಎಲಿವೇಶನಲ್ಲಿ ಇದೊಂದು ಅಡ್ವಾಂಟ್. ಓಕೆ 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 ಓಕೆ, ರೈಟ್.